ಸುಮಾರು ಒಂದು ದಶಕಗಳಿಂದ ಹುಬ್ಬಳ್ಳಿಯಲ್ಲಿ ರೋಗಿಗಳ ಪಾಲಿಕೆ ಸಂಜೀವಿನಿ ಆಗಿರುವ ಸುಚಿರಾಯು ಆಸ್ಪತ್ರೆ ಇದೀಗ ಧಾರವಾಡ ನಗರದಲ್ಲಿ ತನ್ನ ಆಸ್ಪತ್ರೆಯ ಓಪಿಡಿ ಶಾಖೆಯನ್ನು ತೆರೆಯಲಿದೆ ಎಂದು ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಷಣ್ಮುಖ ಹಿರೇಮಠ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಓಪಿಡಿ ಶಾಖೆಯಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಷಣ್ಮುಖ ಹಿರೇಮಠ ಅವರು ಹೃದ್ರೋಗ ಸಮಸ್ಯೆ ಇರುವ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿದ್ದಾರೆ. ಧಾರವಾಡದ ಬಾಸಿಲ್ ಮಿಷನ್ ಶಾಲೆಯ ರಸ್ತೆಯಲ್ಲಿರುವ ಸೂಪರ್ ಸ್ಪೆಷಾಲಿಸ್ಟ್ ಕ್ಲಿನಿಕ್ನಲ್ಲಿ ಕೂಡ ಈ ಓಪಿಡಿ ಸೇವೆ ಇರಲಿದೆ ಎಂದರು. ಸುಚಿರಾಯ ಆಸ್ಪತ್ರೆಯಲ್ಲೂ ಕೂಡ ಕೆಲವೊಂದು ಕ್ಲಿಷ್ಟಕರವಾದ ಆಪರೇಷನ್ಗಳನ್ನ ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ತಮಗೆ ಒಂದು ಹರ್ಷದ ಸಂಗತಿ ತಿಳಿಸ್ಬೇಕು ಅಂತಂದರೆ, ನಾವು ಹೋದ ವರ್ಷ ಸುಚಿರಾಯ ಆಸ್ಪತ್ರೆಯಲ್ಲಿ ಟ್ಯಾವಿ ಅಂತ ಮಾಡಿದ್ವಿ. ಟ್ಯಾವಿ ಅಂತಂದರೆ ಒಂದು ಅಯೋಟಿಕ್ ಅಪಧಮನಿ ವ್ಯಾಲ್ವ್ ಅಂತ ಇರುತ್ತೆ ಹಾರ್ಟಲ್ಲಿ, ಅದನ್ನು ಯೂಶಲಿ ನಾವು ಆಪರೇಷನ್ ಮಾಡಿ ಬದಲಾಯಿಸ್ತೀವಿ. ಅದನ್ನು ನಾವು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಜಸ್ಟ್ ಆಂಜಿಯೋಗ್ರಾಮ್ ಅಂತ ಏನು ಮಾಡ್ತೀವಿ, ಅದು ತೊಡೆ ಸಂದಿ ಮೂಲಕ ಜಸ್ಟ್ ಒಂದು ಪಿನ್ ಪ್ರಿಕ್ಕಲ್ಲಿ ಹೋಗಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಅಂತ ಕೇಳಿರ್ತೀವಿ. ಹಾರ್ಟ್ ಅಟ್ಯಾಕ್ ಆದಾಗ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಹಾಕೋದು, ಅದೇ ಥರದ ಒಂದು ವಿಧಾನದಲ್ಲಿ ಹಾರ್ಟ್ ಒಳಗಡೆ ವ್ಯಾಲ್ವನ್ನು ಕೂಡ ಬದಲಾಯಿಸಿದ್ವಿ, ಇದು ಅಯೋಟಿಕ್ ವ್ಯಾಲ್ವನ್ನು. ಸೊ ಇದು ಬಹಳಷ್ಟು ವಿರಳವಾಗಿ ಆಗುವಂತಹ ಆಪರೇಷನ್ನು ಈ ನಮ್ಮ ಭಾರತ ದೇಶದಲ್ಲಿ. ಕರ್ನಾಟಕದಲ್ಲೂ ಕೂಡ ಮೋಸ್ಟ್ಲಿ ಬ್ಯಾಂಗ್ಳೂರು ಬಿಟ್ಟರೆ ಬೇರೆ ಅಲ್ಲಿ ಕೂಡ ಕೆಲವೊಂದು ಸಂಸ್ಥೆಗಳಲ್ಲಿ ಮಾತ್ರ ಮಾಡ್ತಾರೆ, ಅದನ್ನು ಕೂಡ ನಾವು ಸುಚಿರಾಯ ಆಸ್ಪತ್ರೆಯಲ್ಲಿ ಮಾಡಿದ್ವಿ. ಸೊ ಈ ಥರ ನವನವಾದ ಹೊಸ ಹೊಸ ವೈದ್ಯಕೀಯ ತಂತ್ರಜ್ಞಾನಗಳು ಕೂಡ ಸುಚಿರಾಯ ಆಸ್ಪತ್ರೆಯಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದಾವೆ. ಇತ್ತೀಚೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಭಾಳ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಇನ್ನಷ್ಟು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಹೊಸ ಹೊಸ ಅತ್ಯಾಧುನಿಕವಾದ ಆಪರೇಷನ್ಗಳು ನಡೀತಾ ಇವೆ. ಹುಬ್ಬಳ್ಳಿಗೆ ಬಹಳಷ್ಟು ರೋಗಿಗಳು ಧಾರವಾಡದಿಂದ ಬರಲು ಆಗುವುದಿಲ್ಲ, ನಾನಾ ತೊಂದರೆಗಳು ಇರುವುದರಿಂದ ಹೃದ್ರೋಗ ಸಮಸ್ಯೆ ಇರುವ ರೋಗಿಗಳ ಅನುಕೂಲಕ್ಕಾಗಿ ಈ ಓಪಿಡಿ ಆರಂಭಿಸಲಾಗುತ್ತಿದೆ ಎಂದರು. ಡಾಕ್ಟರ್ ಷಣ್ಮುಖ ಹಿರೇಮಠ ಅವರು ಖ್ಯಾತ ಹೃದ್ರೋಗ ಶಸ್ತ್ರಚಿಕಿತ್ಸೆ ತಜ್ಞರಾಗಿದ್ದು 1999 2005 ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ 2006 ಕೆಲಸ ಮಾಡಿದ್ದಾರೆ. ಇನ್ನು 2007 ಕೇರಳ ಕೊಚ್ಚಿಯಲ್ಲಿ ಅಮೃತಿನಿ ಬ್ಯೂಟಿನಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಕರಾಗಿ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ನಲ್ಲಿ ಹಾರ್ಟ್ ಟ್ರಾನ್ಸ್ಪರೆಂಟ್ ತರಬೇತಿನ ಮುಗಿಸಿದ್ದಾರೆ. ಧಾರವಾಡದಲ್ಲಿ ಪ್ರಥಮ ಬಾರಿಗೆ 2008 ಹೃದ್ರೋಗ ವಿಭಾಗವನ್ನು ಪ್ರಾರಂಭ ಮಾಡಿದ ಕೀರ್ತಿ ಡಾಕ್ಟರ್ ಷಣ್ಮುಖ ಹಿರೇಮಠ ಅವರಿಗೆ ಸಲ್ಲುತ್ತದೆ. ಒಟ್ಟು 25 ಕಾಲದ ವೈದ್ಯಕೀಯ ಸೇವೆ ಅನುಭವ ಹೊಂದಿದ್ದಾರೆ ಡಾಕ್ಟರ್ ಷಣ್ಮುಖ ಹಿರೇಮಠ ಅವರು. 2021 ಹುಬ್ಬಳ್ಳಿಯ ಸುಚಿರಾಯು ಆಸ್ಪತ್ರೆಯಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಕರಾಗಿ ಕೆಲಸ ಮಾಡುತ್ತಾ ಇದ್ದು, ಇದೀಗ ಧಾರವಾಡದ ಭಾಗದವರಿಗೆ ಅನುಕೂಲವಾಗಲು ಸುಚಿರಾಯು ಆಸ್ಪತ್ರೆ ಓಪಿಡಿ ತೆರೆಯಲಾಗುತ್ತಿದೆ. ಡಾಕ್ಟರ್ ಷಣ್ಮುಖ ಹಿರೇಮಠ ಅವರೊಂದಿಗೆ ಡಾಕ್ಟರ್ ಶರಣಹಳ್ಳದ ಕೂಡ ಓಪಿಡಿಯಲ್ಲಿ ರೋಗಿಗಳ ಚಿಕಿತ್ಸೆ ಲಭ್ಯವಿರಲಿದ್ದಾರೆ.